ಸ್ನೇಹಿತರೆ, ನಾವಿವತ್ತು ಕೊರೋನಾ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕೊರೋನಾ ಆನೇಕಲ್ ತಾಲೂಕಿನಲ್ಲಿಯೂ ದಾಪುಗಾಲಿಟ್ಟಿದೆ. ಬೆಂಗಳೂರಿನಲ್ಲೋ ಮತ್ತೆಲ್ಲೋ ಕೊರೋನಾ ಬಂದಿದೆ ಎಂಬುದಕ್ಕೆ ಸೀಮಿತವಾಗಿತ್ತು. ಈಗ ಆನೇಕಲ್ ತಾಲೂಕಿನ ಬಾಗಿಲಿನಲ್ಲಿಯೇ ಬಂದು ನಿಂತಿದೆ. ನಾವು ನಮ್ಮ ಕೈಯಾರ ಕೊರೋನಾವನ್ನು ಬರಮಾಡಿಕೊಳ್ಳುತ್ತಿದ್ದೇವೆ ಎನಿಸುತ್ತದೆ. ಸ್ಥಳೀಯವಾಗಿ ಆತಂಕ ಪಡುವಂತಹ ಸ್ಥಿತಿಯಲ್ಲಿ ಮೊದಲಿಗೆ ಇರಲಿಲ್ಲ. ಆದರೆ ತಮಿಳುನಾಡಿನಿಂದ ಬೇರೆ ಕಡೆಗಳಿಂದ ಬಂದ ಜನಗಳಿಂದ ತಾಲೂಕಿನಲ್ಲಿ ಕೊರೋನಾ ಹೆಚ್ಚಾಗುತ್ತಿದೆ. ಈಗಾಗಲೇ ತಾಲೂಕಿನ ಹೆಬ್ಬಗೋಡಿ, ಜಿಗಣಿ, ಬಳ್ಳೂರುಗಳಲ್ಲಿ ಒಂದೊಂದು ಸಾವುಗಳಾಗಿವೆ. 94 ಜನಕ್ಕೆ ಪಾಸಿಟಿವ್ ಬಂದಿದೆ. ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ 50 ಹಾಸಿಗೆಗಳನ್ನು ಕೊರೋನಾ ರೋಗಗಳಿಗೆ ಮೀಸಲಿಡಬೇಕೆಂದು ತೀರ್ಮಾನಿಸಿದ್ದಾರೆ. ಜನ ಎಚ್ಚರ ವಹಿಸದಿದ್ದರೆ ರೋಗ ಮತ್ತಷ್ಟು ಕಡೆಗಳಿಗೆ ಹಬ್ಬುವ ಸಾಧ್ಯತೆ ಇದೆ. ಎಚ್ಚರ, ಜನಸಂದಣಿಯಿಂದ ದೂರ ಇದೆ. ಮಾಸ್ಕ್ ಧರಿಸಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಸ್ಯಾನಿಟೈಸರ್ ಬಳಸಿ ಅಂತರ ಕಾಪಾಡಿಕೊಳ್ಳಿ. ತಾಲೂಕು ಆರೋಗ್ಯಾಧಿಕಾರಿ ಜ್ಞಾನಪ್ರಕಾಶ್ ಸ್ತ್ರೀ ಸುದ್ದಿಯೊಂದಿಗೆ ಮಾತನಾಡಿ ಎಚ್ಚರಿಸಿದ್ದಾರೆ. ಆನೇಕಲ್ ತಾಲೂಕಿನ ನಿಖರ ಸುದ್ದಿಗಳಿಗೆ ಮತ್ತು ಸತ್ಯ ಸುದ್ದಿಗಳಿಗೆ ಸ್ತ್ರೀ ಸುದ್ದಿಯನ್ನ ವೀಕ್ಷಿಸಿ. ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ವಂದನೆಗಳು. ನಾನು ಡಾಕ್ಟರ್ ಜ್ಞಾನಪ್ರಕಾಶ್ ಅಂತ ತಾಲೂಕು ವೈದ್ಯಾಧಿಕಾರಿ. ನಮ್ಮ ಆನೇಕಲ್ ತಾಲೂಕಲ್ಲಿ ಒಟ್ಟು ಈವರೆಗೆ 115 ಕೇಸುಗಳು ರಿಪೋರ್ಟ್ ಆಗಿದೆ. ಅದರಲ್ಲಿ 19 ಕೇಸುಗಳು ಕ್ವಾರಂಟೈನ್ ಅಂತ ಹೋಟೆಲ್ ಕ್ವಾರಂಟೈನ್ ಮಾಡಿರ್ತೀವಿ. ಹಾಸ್ಟೆಲ್ಸು ಇದು ಅದು ಕ್ವಾರಂಟೈನ್ ಅಂದರೆ ಬೇರೆ ರಾಜ್ಯದಿಂದ ಬಂದವ್ರನ್ನ ಇಲ್ಲಿ ಫಸ್ಟ್ 7 ಡೇಸ್ ನೋಡ್ಕೋಬೇಕಲ್ಲ. ಆ ಟೈಪ್ ಮಾಡಿದವ್ರಿಗೆ 19 ಜನಕ್ಕೆ ಬಂದಿದೆ. ಉಳಿದವ್ರಿಗೆ 96 ಜನಕ್ಕೆ ಬಂದಿದೆ. ಸ್ಥಳೀಯರು ಇವಾಗ ಹೆಬ್ಬಗೋಡಿಯಲ್ಲಿ 19 ಜನಕ್ಕೆ ಬಂದಿದೆ. ಹೆಬ್ಬಗೋಡಿಯಲ್ಲಿ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನಲ್ಲೇ 3 ಜನಕ್ಕೆ ಬಂತು ಪೊಲೀಸ್ನವ್ರಿಗೆ. ಅದರಲ್ಲಿ ಅವರು ಕೆಲವರೆಲ್ಲ ಇದು ಬೆಂಗಳೂರು ಸೌತಲ್ಲಿ ವಾಸ ಮಾಡ್ತಿರೋರು, ಅದು ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ. ಆಮೇಲೆ ಅವರಿಬ್ಬರು ಪೊಲೀಸ್ ಸ್ಟೇಷನಲ್ಲಿ ಬಂದಿರತಕ್ಕಂಥ ಕಳ್ಳರನ್ನ ಹಿಡಿದ್ರು, ಅವ್ರಿಗೂ ಪಾಸಿಟಿವ್ ಬಂತು. ಅವರು ಎಲ್ಲ ವಂಶಂದ್ರದವರು, ನಮ್ಮ ಪದರಾಯನ್ಪುರ ಆ ಏರಿಯಾದವರು. ಇದು ನಮ್ಮಲ್ಲಿ ಹೆಬ್ಬಗೋಡಿಯಲ್ಲಿ 19 ಕೇಸ್ಗಳು ರಿಪೋರ್ಟ್ ಆಗಿದೆ. ಜಿಗಣಿಯಲ್ಲಿ 7, ಆನೇಕಲ್ಲಲ್ಲಿ 7, ಆನೇಕಲ್ ಟೌನು ಇದರಲ್ಲಿ, ಬಳ್ಳೂರಲ್ಲಿ ಇದು ಮರ್ಸೂರಲ್ಲಿ 10 ಕೇಸುಗಳು, ಮರ್ಸೂರು ಏರಿಯಾ. ಅತ್ತಿಬೆಲೆಯಲ್ಲಿ 8 ಕೇಸುಗಳು, ಗುಡ್ಡಟ್ಟಿ 5, ದೊಮ್ಸಂದ್ರ 8, ಚಂದಾಪುರನೇ ಜಾಸ್ತಿ 30. ಅಲ್ಲೆಲ್ಲ ಈ ಇಂಡಸ್ಟ್ರಿಯಲ್ ಏರಿಯಾ, ಅದರಲ್ಲಿ ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಅಲ್ಲಿ ಇದು ಆಮೇಲೆ ಇದು ಅತ್ತಿಬೆಲೆನೂ ಅಷ್ಟೇ. ಅತ್ತಿಬೆಲೆ ಪಕ್ಕದಲ್ಲಿ ಅಲ್ಲಿ ಹೊಸೂರಿಂದ ಟ್ರಾವೆಲ್ ಮಾಡ್ತಿರೋರು ಅವರು ಅಲ್ಲಿ ಕಂಡು ಬಂದಿರೋದ್ರಿಂದ ಅದು ಫ್ಯಾಕ್ಟ್ರಿ ಹೊಸೂರು ಫ್ಯಾಕ್ಟ್ರಿ ಅಲ್ಲಿ ಬಂತು. ಅಲ್ಲಿಂದ ಓಡಾಡ್ತಿರೋ ಫ್ಯಾಕ್ಟ್ರಿಯವರೇ 7 ಜನ ನಮಗೆ ಸಿಕ್ಕರು. ಮೈಕ್ರೋಲ್ಯಾಬ್ಸ್ ಫ್ಯಾಕ್ಟ್ರಿ, ಆ ಮೈಕ್ರೋಲ್ಯಾಬ್ಸ್ ಫ್ಯಾಕ್ಟ್ರಿನೂ ಅಲ್ಲಿರೋ ಅಂಥ ತಾಲೂಕು ಹೆಲ್ತ್ ಆಫೀಸರ್ ಡಾಕ್ಟರ್ ಭೂಪತಿ ಆಮೇಲೆ ಅವ್ರ ಕಮಿಷನರ್ ಹತ್ರ ಮಾತಾಡ್ಕೊಂಡು ನಾನು ನಮ್ಮ ತಹಸೀಲ್ದಾರೆಲ್ಲ ಹೋಗಿ ಅದನ್ನೆಲ್ಲ ಬಂದ್ ಮಾಡಿಸಿ ಅದನ್ನೆಲ್ಲ ವ್ಯವಸ್ಥೆಗಳು ಮಾಡಿದ್ದೀವಿ. ಅದಾದಮೇಲೆ ಇವಾಗ ಸದ್ಯಕ್ಕೆ ಅಲ್ಲಿಂದ ಹೊಸ ಕೇಸ್ಗಳಿಲ್ಲ, ಅದನ್ನು ಬಂದ್ ಮಾಡಿಸಿ 14 ಡೇಸ್ ಬಂದ್ ಮಾಡಿಸಿದ್ದೀವಿ. ಅದನ್ನು ತುಂಬ ಕೇಸ್ಗಳಿರೋದ್ರಿಂದ ಇಲ್ಲಾಂದರೆ ರೂಲ್ಸ್ ಪ್ರಕಾರ ಅದು ಓನ್ಲಿ 48 ಅವರ್ಸ್ ಅಷ್ಟೇ. ಯಾವುದೇ ಫ್ಯಾಕ್ಟ್ರಿಯಲ್ಲಿ ಬಂದ್ರೂ ನರ್ಸಿಂಗ್ ಹೋಮಲ್ಲಿ ಏನೇನೋ ಪಾಸಿಟಿವ್ ಬಂದ್ರೂ 48 ಅವರ್ಸ್ ಅಷ್ಟೇ ಕ್ಲೋಸ್ ಮಾಡಬೇಕು. ತುಂಬ ಕೇಸ್ಗಳಿದ್ದರೆ ನಮ್ಮ ಡಿಸ್ಕ್ರಿಷನರಿ ಪವರ್ಸ್ ಸ್ವಲ್ಪ ಜಾಸ್ತಿ ದಿವಸಗಳು ಬಂದ್ ಮಾಡಿಸ್ಬೋದು ಅಂತ. ಸರ್, ಈಗಾಗಲೇ ನಮ್ಮ ವಾರ್ಡಲ್ಲಿ ಅನ್ನೋದಕ್ಕಿಂತ ಅವರ ಹಸ್ಬೆಂಡ್ BBMPಯಲ್ಲಿ ಕೆಲಸ ಮಾಡ್ತಾರೆ, ಅವರಲ್ಲೇ ಏನು ಮಾಡಿದ್ದಾರೆ ಅಲ್ಲಿ ಸ್ಯಾಂಪಲ್ ತೊಗೊಂಡಿದ್ದಾರೆ, ಮತ್ತು ಅಲ್ಲಿ ಅವ್ರಿಗೆ ಅವರ ಮಿಸಸ್ ಏನು ಮಾಡಿದರೆ ಅಲ್ಲಿ ಇವರು ಅಲ್ಲೇ ಸ್ಯಾಂಪಲ್ ಕೊಟ್ಟು ಇಲ್ಲಿ ಬಂದಿದ್ದಾರೆ. ಅವ್ರೇನು ಮಾಡಬೇಕಾಯಿತು, ಅಲ್ಲಿ ಸ್ಯಾಂಪಲ್ ಕೊಟ್ಟಾಗ ಅವರು ಅಲ್ಲೇ ಇರಬೇಕಾಯಿತು. ಅವ್ರೇನು ಮಾಡಿದರೆ ಇಲ್ಲಿ ಯಾರು ಅವರ ರಿಲೇಷನ್ ಮನೆ ಇದೆ, ಆ ರಿಲೇಷನ್ ಮನೆಗೇನು ಬಂದಿದ್ದಾರೆ, ಬಂದಾಗ ಏನಾಗಿದೆ ಅಲ್ಲಿ ಅವರ ಗಂಡನಿಗೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಅದಾದಮೇಲೆ ಮತ್ತೆ ಇವ್ರದ್ದು ಚೆಕ್ ಮಾಡಿದಾಗ ಇವ್ರದ್ದು ಪಾಸಿಟಿವ್ ಬಂತು. ಬಟ್ ಇವ್ರು ಬಂದೇ ಈಗಾಗಲೇ 2 ದಿವಸ ಆಗಿದೆ. 2 ದಿನ ಆದಮೇಲೆ ಪಾಸಿಟಿವ್ ಬಂದಿರೋದ್ರಿಂದ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಆ ರೋಡೆಲ್ಲ ಸೀಲ್ ಡೌನ್ ಮಾಡಿ ಮತ್ತು ಪೂರ್ತಿ ರೋಡು ಮತ್ತು ರಸ್ತೆ ಅಂಗಡಿಗಳು ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಸ್ಯಾನಿಟೈಸರಿಂಗ್ ಮಾಡಿಸಿ ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ನಾವಿಬ್ಬರು ಸೇರಿ ಎಲ್ಲ ಮಾಡಿದ್ದೀವಿ. ಈಗಾಗಲೇ ನಮ್ಮ ಇದಕ್ಕೆ ಜ್ಞಾನಪ್ರಕಾಶು ಮತ್ತು ಡಾಕ್ಟ್ರು ಅವರೆಲ್ಲ ಯಾರು ಬಂದಿಲ್ಲ, ಇಲ್ಲಿ ತಹಸೀಲ್ದಾರು ಸಹ ಬಂದಿಲ್ಲ, ಯಾವುದೇ ಅಧಿಕಾರಿಗಳು ಇಲ್ಲಿ ಭೇಟಿ ಕೊಟ್ಟಿಲ್ಲ. ನಾನು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರ್ ಇಬ್ಬರೇ ಸೇರಿ ಇಷ್ಟು ಕೆಲಸ ಮಾಡಿದ್ದೀವಿ. ಜವಾಬ್ದಾರಿಯಿಂದ ನಿಮ್ಮ ಏರಿಯಾನ ನೀವು ಕಾಪಾಡ್ಕೊಳ್ತಾ ಇದ್ದೀರಾ? ಅಲ್ಲ, ನಮ್ಮ ಏರಿಯಾ ನಮ್ಮ ಜವಾಬ್ದಾರಿ, ನಮ್ಮೂರು ನಮ್ಮ ಜವಾಬ್ದಾರಿ. ಖಂಡಿತ.